ಯಾವ ನಮೂನೆ ಕರೆಂಟ್ ಪಾಸ್ ಆದ್ರೆ ಕೈ ಎತ್ತಕೆ ಬರ್ದಂಗ ಹಂಗಾರ ನೀನು ಹಣೆ ಬರ ಓದಕ್ ಬರಂಗಿಲ್ಲ ನಂಗಾತು ಮುಟ್ಟಕಲ್ಲ ಮುಟ್ಲಿದ್ದಂಗ ದೂರದಿಂದ ಗೆರೆ ನೋಡಿ ಆತಿ ರತ್ನವ ನಾನೇ ಬರ್ದಾಗ ಲಗ್ನ ಆಗೋಕ್ಕಿಂತ ಮುಂಚೆ ಪ್ರೇಮ ಪ್ರೇಮ ಮಾಡೋದು ಬರ್ದದವ ಹೌದು ಮತ್ತ ನಾನು ಪ್ರೇಮ ಮಾಡೋದು ಬರ್ದ ಮತ್ತ ಮತ್ತ ನಾನೇ ಬರ್ತಿರಲ್ಲ ಅಂತ ಮಾಡಿ ಏನು ನನಗೆ ಈಟ್ ಒಂದೆಲ್ಲೋ ಅಪ್ಪ ಊರಾಗಿರೋ ಮಂದಿ ಎಲ್ಲ ನನ್ನ ಪ್ರೇಮ ಮಾಡ್ತಾರೆ ಯಾಕ ನಿಮಗೆ ಗೊತ್ತಿಲ್ಲ ಏನದು ಮಾಡೇ ಬಿಟ್ಟಿ ಅದು ಬಾಳ ಮಂದಿ ಕೂಡ ಓ ಮತ್ತ ಇದೆಲ್ಲೋ ಎಲ್ಲರ ಚೀಪ್ ಬಿಟ್ಟು ಮಾವಿನ ಚಿಪ್ಪೆ ಕಾಣಕತ್ತದ್ರಿ ಪುಸೇಟ ಸೌತಕ ಸಿಕ್ಕಾಗ ಒಂದ ಆಯಾಟ ತಿನ್ನೋದೇ ಕೆಲಸ ಇರ್ಲಿ ಅದು ಯಾರಾರನ್ನ ಏಟೇಟ್ ಪ್ರೇಮ ಮಾಡಿ ಅಂತ ಸುಳ್ಳು ಹೇಳಬಿಡವ ಏಟ್ ಕೇಳು ನಮ್ಮ ಊರಾಗ ಅದಳಲ್ಲ ಗಂಗಮ್ಮ ಅವಳು ಕೃತಿ ಮಾಡಾಳ ಮತ್ತೆ ನಮ್ಮ ಪಕ್ಕದ ಮನೆಗ ರಂಗಮ್ಮ ಅವಳು ಕೃತಿ ಮಾಡ್ತಾಳ ಮತ್ತೆ ಸಿದ್ದಮ್ಮ ಅದಳ ಅವಳು ನನ್ನ ಕೃತಿ ಮಾಡ್ತಾರೆ ಇಂತ ರಂಗನ ನೋಡಪ್ಪ ಎಲ್ಲರನ್ನ ನಾನು ಪ್ರೇಮ ಮಾಡೇನ್ ಮಾತ ಅಯ್ಯೋ ಇದು ಚೀಪ್ ಇದು ಚೀಪ್ ಹೇಳ್ರಿ ಚೀಪೋ ಚೀಪೋ ಚಿಪ್ಪೇ ರತ್ನ ನನಗ ಮಾವನ ಮಗ ಅಂತ ತಿಳ್ಕೊಂಡ್ರೆ ಯಾಕೆ ಮದುವೆ ಆಗಬಾರ್ದು ಅಂತೂ ನಮ್ಮ ಬಾಣದ ಗುರಿ ಮುಟ್ ನೋಡ್ರಿ ಪ್ರಯತ್ನ ಪಟ್ಟು ಎರಡನೇ ಸಂಬಂಧ ಅನ್ನೋದು ಮುಚ್ಚಿತ್ತು ಮರಳು ಮಾಡಿದ್ರೆ ಈ ಹೆಣ್ಣು ಸಿಗೋ ಲಕ್ಷಣ ಕಾಣ್ತದ ಬಂದಾಗಿಂದ ಬರೀ ಬಂಡ ಬಂಡ ಅನ್ನಕತ್ತಿಯಲ್ಲ ಒಂದೆರಡು ಸಲ ಗಂಡ ಗಂಡ ಅಂತ ಯಾಕ ಅನ್ನಬಾರ್ದು ಗಂಡ ಗಂಡ ಅಂತ ನಾನು ಯಾಕ ಅಂತ ಕರೆಯಲ್ಲ ಅಲ್ಲ ಬರೀ ಗಂಡ ಗಂಡ ಅಂತ ಯಾಕ ಹಿಡ್ಕೊಂಡೆ ನೀನು ಅಂತೀನಿ ಮತ್ತೆ ಅಲ್ಲ ಗಂಡ ಅಂತ ಯಾರ್ ಸಿಕ್ತಾರೆ ಊರ ಅದಾದ್ರೆ ಹೇಳ ಮತ್ತೆ ನೋಡಣ ಅದು ಹೋಗ್ಲಿ ನೀನ್ ಆಸ್ತಿ ಏಟ್ರ ಮಟ್ಟ ಇಟ್ಟು ಹೇಳ ಮತ್ತೆ ಅಲ್ಲ ನಮ್ಮ ನೋಡಿದ್ರೆ ತಿಳಿಯಂಗಿಲ್ಲ ನಾವೆಂತ ಆಸ್ತಿ ಮಂತ್ರ ಅಂತ ಮೇಲಾಗಿ ನಿನಗ ಬೇಕಾದಂಗ ಆಸ್ತಿ ಅಂದ್ರು ಬೇಡ ಅಂದ್ರು ಕೇರುತ್ತಿರೋ ಹಂಗಾಮೋ ಬೋಳಿಸಿದ್ರು ಚಿಗರು ಮೀಸೆ ನಿನ್ನಂತ ನಾಲ್ಕು ಹೆಣ್ಣುಗಳನ್ನಾಳುವ ಸೂರ್ತನ ಇರುವತ್ನಾಗ ಇನ್ನೇನು ಬೇಕ ಅಯ್ಯಯ್ಯೋ ನನ್ನ ಸೂರ ಸುಂದರಂಗ ಬರೀ ಸೂರ್ ಸುಬೇದಾರ ಅಲ್ಲ ನಿನ್ನಂತ ಕನಸಿನ ಕನ್ಯೆಯ ಮನಸ್ಸನ್ನು ಗೆದ್ದ ಪುನೀತ್ ರಾಜಕುಮಾರ ಅನ್ನ ಅಯ್ಯಯ್ಯೋ ನನ್ನ ಮಾತಿನ ಮಲ್ಲ ಆಗಿಲ್ಲ ಈಗಿಲ್ಲ ಅಂತ ಬರೀ ಗಂಡನ್ನೇ ಮಾಡ್ಕೊಂಡು ಕುಕ್ಕೊಂಡ್ಬಿಟ್ಟೆಯಲ್ಲೋ ನೀನ ಅಂತೀನಿ ಇನ್ಮೇಲ ಇಷ್ಟೆಲ್ಲ ಆದ್ಮೇಲೆ ಲಗ್ನ ಆದ್ಮೇಲೆ ಇನ್ನೇನ್ ಮಾಡ್ತೀನಿ ಮತ್ತೆ ನೀನು ನಿನ್ನ ಗಿಣಿ ಸಾಕದಂಗ ಸಾಕಿ ನಮ್ ಬಸ್ ಸ್ಟ್ಯಾಂಡ್ ಆಗ ಬಂಗಾರದ ಪಂಜರದಾಗ ಇಡ್ತೀನಿ ನೀನು ಹೂ ಅಂದ್ರ ಈ ಎರಡು ಜೀವಕ್ಕ ಬೇಸಿಗೆ ಮದುವೆ ಎಂಬ ಬೇಸಿಗೆ ಹಾಕ್ಬಿಡ್ತನ ಏನಂತೀಯ ಅನ್ನದೇನು ಬಂತ ನೀನೇ ಮದ್ವೆ ಆಗ್ತೀನಂತ ಮುಂದ್ ಗಾಲಿ ಇಟ್ಕೊಂಡ್ ನಿಂತ್ಮಲ್ಲ ನಾನು ನಿನ್ನನ್ನು ಮದ್ವೆ ಆಗ ರೆಡಿನ ಅದೀನಿ ಆದ್ರೂ ಇದೇ ಇದೇ ಖುಷಿಯಾಗಿ ಇಲ್ಲೇ ಅದರಲ್ಲ ನಾಲ್ಕು ಮಂದಿ ಅವ್ರ ಮುಂದನ ಮದ್ವೆ ಆಗ್ಬಿಡನ್ ಮತ್ತೆ ಅವ್ರು ಅಂದ್ರ ಮುಂದಿನ ವರ್ಷ ಗುಳೆ ತೀರ್ ನೋಡಕ್ಕ ಇದೇ ದಾರಿ ಹಿಡ್ಕೊಂಡು ಗಂಡ ಎಂತ ಹಿಂಗೆ ಅಲ್ಲಿ ಮಾರ ಪೋರಕ್ ಬಂದು ನಮ್ ತಂಗಿ ತಂಗಿ ಕಡೆ ಹೆಂಗ್ ಓದ್ತಾರ ನೋಡ್ರ ತೇರ್ ನೋಡಕ್ ಅನ್ಬೇಕು ನೋಡ ಹಂಗ ಹೋಗ್ಬಿಡಣ ನೀ ಇಟ್ಟೊಂದ್ ಹೇಳಿ ಅನ್ಮಲ್ಲ ನಾನ್ ನಿನ್ ಮದ್ವೆ ಆಗಿ ಹಂಗ ಹೋಗ್ಬಿಡಣ ನೋಡಿ ಜನ ಎಲ್ಲ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ಬೇಕ ಏನ್ ಚಂದ ಐತಪ್ಪ ಜೋಡಿ ಅಂತ ಮತ್ತ ಹಣ್ಣು ಮಾರ ಹುಡುಗಿ ಆದ್ರೂ ಕೂಡ ಬುದ್ಧಿ ಹಣ್ಣಿನಷ್ಟು ಸಿಹಿ ಅದ
ಹಣ್ಣ ಮಾರೋ ಹುಡುಗಿ ಹತ್ರ ಅದು ಹಣ್ಣಕ್ಕಿಂತ ಸಿಹಿ ಎಲ್ಲ ಇನ್ನು ಸಿಹಿ ಜಾಸ್ತಿ ಇರ್ತತ. ಹೆಂಗ್ ಇರ್ತತ ಅಂದ್ರ ಸಿಹಿ ತಿಂದು ನೋಡಿದ್ರನ ಗೊತ್ತಾಗದ್ ಮತ್ತ ಸ್ವಲ್ಪ ಆ ಸಿಹಿ ಏನ್ ಸ್ವಲ್ಪ ನಮಗ ತೋರಿಸಿ ಬಿಡವ. ಸರಿ ಸಮಾನದಲ್ಲಿ ನಡೆಯುವಂತಹದ್ದು
ವಿಜಯನ ಸಿರಿದೊರೆ ಇಂದಿಗೂ ಮಹಾರಾಜನಂತೆಯೇ ಮೆರೆಯುವ ಇವ ನನ್ನ ನಾಗರಾಜ ದರ್ಪದ ದೊರೆ ಈ ಸಿರಿ ದರ್ಪದ ಸುಳಿಗೆ ಸಿಕ್ಕುವ ಮೊದಲೇ ನನ್ನ ಸಹೋದರಿಗೆ ಬೇರೊಂದವರನ್ನು ಹುಡುಕುವುದು ಉತ್ತಮ ಈ ಚಿಂತೆಯೊಂದೆಡೆ ಬಿಡಿಸುವಾಗಲೇ ನಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟ ರಗಣ್ಣನ ಚಿಂತೆ ಇನ್ನೊಂದೆಡೆ ಬಾಯಿಸುತ್ತಿದೆ ಬಾರೇ ನನ್ನ ಸಂಗೀತಕ್ಕೆ
ಒಂದು ಬಾರಿ ಬೀದಂತಿಕೊಳ್ಳುವೆಯ ನನ್ನ ಚಂದ್ರ ಹಾಲಿನಷ್ಟೇ ಶುದ್ಧ
ಮಂಜುಳಾ 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 ಬೆಳ್ಳಗಿರುವುದನ್ನೆಲ್ಲ ಹಾಗೆಂದು ನಂಬಿದರೆ ಬೆಳಕಾಗುವಷ್ಟರಲ್ಲಿ ನಿನ್ನ ಸೌಂದರ್ಯದ ಸಿರಿ ಸೂರೆಯಾದೀತು ಎಚ್ಚರಿಕೆ ಬಂಗಾರದಲ್ಲಿ ಕಸ ಉಂಟಾ ಬಡತನದಲ್ಲಿ ಮೋಸ ಉಂಟಾ ಮೋಸ ವಂಚನೆ ಎಂಬುದು ಶ್ರೀಮಂತರ ಗುತ್ತಿಗೆ ಏನಲ್ಲ ಮಂಜುಳಾ ನಾನೇನೋ ಇದ್ದ ಮಾತನ್ನು ಹೇಳಿದೆ ಸಕಾಲದಲ್ಲಿ ನಿಮಗೆ ಬೇಕಾದರೆ ಸಾಕ್ಷಿಗಳನ್ನು ಕೂಡ ತಂದು ದೃಶ್ಯನ ಮಂಜುಳಾ ಹೇಳ ನಾಗರಾಜ್ ನಿಮ್ಮ ಮಾತನ್ನು ನಂಬೋದಿಲ್ಲ ನನ್ನ ಚಂದ್ರು ಬಿಳಿ ಹಾಲಿನಷ್ಟೇ ಪರಿಶುದ್ಧ ಆ ಚಂದ್ರನಷ್ಟೇ ನಿರ್ಮಲ ಕೂಡ ಆ ನಿರ್ಮಲ ಚಂದ್ರನಲ್ಲಿಯೂ ಕಪ್ಪು ಕಲೆಗಳಿರುವ ಎಂಬುದನ್ನು ಅರಿಯಲಾರಿ ಆ ಮಂಜುಳಾ ಸಾಧ್ಯವಿಲ್ಲ ನಿಮ್ಮ ಮಾತನ್ನು ನಾನು ನಂಬೋದಿಲ್ಲ ನೀನು ನಂಬದಿದ್ದರೆ ನನಗೆ ಯಾವ ನಷ್ಟವೂ ಇಲ್ಲ ನಂಬಿದರೆ ನನಗೆ ಯಾವ ಲಾಭವೂ ಇಲ್ಲ ಏನೋ ಮುಗ್ಧ ವಿದ್ಯಾವಂತ ಒಬ್ಬಳು ಮೋಸ ಹೋಗಬಾರದೆಂದು ಇದ್ದ ವಿಷಯ ಹೇಳಿದೆ ಇದರ ಮೇಲೆ ನಿಮ್ಮಿಷ್ಟ ಈ ನಿಮ್ಮ ಮಾತುಗಳನ್ನು ಕೇಳಿ ನನ್ನ ತಲೆ ತುಂಬಾ ಬಿಸಿ ಆಗ್ತಾ ಇದೆ ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ ನೀವೇನು ಬರ್ತೀರೋ ಅಥವಾ ಇಲ್ಲ ನಿಂದಿರ್ತೀರೋ ಬರಲಾಗುವುದಿಲ್ಲ ಮಂಜುಳಾ ನಾನಿನ್ನೂ ಭೇಟಿಯಾಡುವುದೇ ಮುಗಿದಿಲ್ಲ ಹಾಗಾದ್ರೆ ನಿಮಗಿನ್ನೂ ಭೇಟೆ ಸಿಕ್ಕಿಲ್ಲ ಅನ್ನಿ ಸಿಗುವುದರಲ್ಲಿತ್ತು ಅಕಸ್ಮಾತ್ ಕೈ ತಪ್ಪಿ ಹೋಯಿತು ಸರಿ ಹಾಗಾದ್ರೆ ಉಪಚರಿಸಿ ನಾನು ಹೋಗ್ತೀನಿ ಇಲ್ಲಿ ಸುಂದರವಾದ ಜಿಂಕೆಯೊಂದನ್ನು ಕಂಡೆ ಜಿಂಕೆಯನ್ನು ಕಂಡು ಕೋವಿಯನ್ನು ಗುರಿ ಎತ್ತಿಕೊಂಡು ಗುಂಡಾಡಿಸುವಷ್ಟರಲ್ಲಿ ಆ ಜಿಂಕೆ ತಿರುತನೊಬ್ಬನ ಮುರುಕು ಬಾಣಕ್ಕೆ ಸಿಕ್ಕಿತು ಅವನಿಂದ ಬಿಡಿಸಿ ಉಪಚರಿಸಿ ಹಾಕಿದ್ದೇನೆ ಸರಿ ನೋಡೋಣ ಬದುಕಿದರೆ ಅದರೊಳಗೆ ಚೆನ್ನಾಟ ಸತ್ತರೆ ಸತ್ತರೆ ಅದರ ದೇಹದ ಮಾರಾಟ ಸರಿ ನೀವು ಉಪಚರಿಸುತ್ತಾ ಇಲ್ಲೇ ನಿಲ್ಲಿ ನಾನು ಹೊತ್ತಾಯ್ತು ಹೋಗ್ತೀನಿ ಉಪಚಾರ ಪಟ್ಟಂತೆ ಇಷ್ಟನ್ನು ತಿಳಿಯಲು ಶೆಟ್ಟಿಯ ಸಹೋದರಿ ನಿಜವಾಗಿಯೂ ಸೌಂದರ್ಯದ ಸಿರಿ ಅವಳನ್ನು ಕಂಡಡ ನನ್ನೆಲ್ಲದೆಯ ಕಾಮದ ಮಿಡಿನಾಗರ ಬೇಲೆ ಎತ್ತಿ ಎಡೆ ಆಡಿಸುತ್ತದೆ ನಾನು ಮನಸ್ಸು ಮಾಡಿದರೆ ಇಂದ್ರನ ಅಮರಾವತಿ ಅರಗಣೆಯರಾದ ರಂಭೆ ಬಂದು ನಾಟ್ಯ ಮಾಡುವಾಗ ಮತಿ ಇಲ್ಲದ ಈ ಹೆಣ್ಣು ನನ್ನ ಗೋಧಿಯ ಗುಲಗೆ ಸಿಲುಕಲಾಗಿದೆ ಅದೇ ರೀತಿ ನಾಗೇಶ್ ನಾಯಕ ಅಣ್ಣನವರು ಕೂಡ ಸನ್ಮಾನ ಮಾಲಾರ್ಪಣೆ ಮಾಡಿ ಮನರಪ್ಪ ನಾಯಕ ಅಣ್ಣನವರಿಗೂ ಮಾಲಾರ್ಪಣೆ ಅದೇ ರೀತಿ ಲಿಂಗ ನಾಯಕ ಅವರಿಗೂ ಮಾಲಾರ್ಪಣೆ ಗಣಿತಾಳ ಕರಿಯಪ್ಪಣ್ಣನವರು ಕೂಡ ಮಾಲಾರ್ಪಣೆ ಸಂಗನಕಲ ಬುಗ್ಗಯ್ಯನವರು ಕೂಡ
ಕಚ್ಚಡಿ ಶಿವಲಿಂಗಣ್ಣನವರಿಗೆ ಮಾಸ್ನವರ್ ಗೋವಿಂದಪ್ಪಣ್ಣನವರಿಗೆ ಕೂಡ ಮಾಲಾರ್ಪಣೆ ಮಾಡಬೇಕು ಲೋಕರೆಡ್ಡಿ ಅಣ್ಣನವರಿಗೆ ಕಕ್ಕಲ್ ಗೋವಿಂದಪ್ಪಣ್ಣನವರಿಗೆ ಅಂದ್ಯಾಳ ಚಂದ್ರಯ್ಯಣ್ಣನವರು ಕೂಡ ಮಾಲಾರ್ ಕಚ್ಚಡಿ ಶ್ರೀನಿವಾಸ ಅವರು ಕೂಡ ಮಾಲಾರ್ಪಣೆ ಅದೇ ರೀತಿ ಮನೋರ ಮಾರಣ್ಣನವರು ಕೂಡ ಮಾಲಾರ್ಪಣೆ ಯಾರಾದರೂ ತಮ್ಮ ಅನುಭವ ಅಭಿಪ್ರಾಯ ತಿಳಿಸುವುದಿದ್ದರೆ ನಮ್ಮ ನಾಟಕದ ಪರವಾಗಿ ಮಾತಾಡಬೇಕಾಗಿದೆ ಸತ್ಯ ಒಳ್ಳೆಯದು ಗುಳೇಂ ಆಲರ್ವಿ ನಿಂಗಪ್ಪನವರು 1100 ರೂಪಾಯಿಯನ್ನು ಬುಂಡ್ರೈ ತಿಪ್ಪಯ್ಯನವರಿಗೆ ನೀಡಿರುತ್ತಾರೆ ಗೋವಿಂದಪ್ಪಣ್ಣನವರು ಸಂಘದ ಪರವಾಗಿ 500 ರೂಪಾಯಿಯನ್ನು ನೀಡುತ್ತಾರೆ ಅವರು ಕೂಡ ತುಂಬ ಹೃದಯ ಧನ್ಯವಾದಗಳು ಕರ್ಚೇಡಿ ಶಿವಲಿಂಗಪ್ಪಣ್ಣನವರು 1000 ರೂಪಾಯಿಯನ್ನು ಈ ಸಂಘದ ಪರವಾಗಿ ನೀಡುತ್ತಾರೆ ಅವರು ಕೂಡ ತುಂಬ ಹೃದಯ ಧನ್ಯವಾದಗಳು ಬಳ್ಳಾರಿ ಕೃಷ್ಣ ಅಣ್ಣನವರು 1000 ರೂಪಾಯಿಯನ್ನು ಸಂಘದ ಪರವಾಗಿ ನೀಡುತ್ತಾರೆ ಅವರು ಕೂಡ ತುಂಬ ಹೃದಯ ಧನ್ಯವಾದಗಳು ಬಂದು ತಮ್ಮ ಪ್ರೇಮದ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಬೇಕಾಗಿ ಅಂಗಾರವನ್ನು ನೀಡುತ್ತಾರೆ ಅವರು ಕೂಡ ತುಂಬ ಹೃದಯ ಧನ್ಯವಾದಗಳು
ರೀತಿಯ ಪ್ರಶ್ನೆಯೇ ಬರುವುದಿಲ್ಲ. ಒಟ್ಟಾರೆ ಹೊರಗೆ ಹೊಸ ವಸ್ತ್ರಗಳನ್ನು ನಮ್ಮಲ್ಲಿ ಬೇಸರಾಯಿತು. ನಾನೇನು ನಿಮ್ಮಲ್ಲಿ ಸೇರಿದೆ, ಆದರೆ ಭಾಗದ ವಿಷಯ ಮಾತ್ರ ಸಮನಾಗಿರಬೇಕು. ನೀವು ಹಾಲಿನದರೆ ನಾ ಜೇನೆರಿಯುವೆ, ನೀ ವಿಷದರಿದರೆ ನಾ ವಿಷದ ಕಡಲಲ್ಲಾಕುವೆ. ನಿಮ್ಮ ಹೆಸರೇನು? ಚಾಣಕ್ಯ. ನಿನ್ನ ಚಾಣಕ್ಯತನವೇ ತೋರಿಸದೆ ಚಾಣಕ್ಯನಂದು ನಿನ್ನನ್ನೇನೆಂದು ಕರೆಯುವುದು? ರೋಗವೆಂದು. ಚಾಣಕ್ಯ, ನಿನ್ನ ಭೂಗತ ಪ್ರಪಂಚದಲ್ಲಿ ನಿನ್ನ ಹರಗತಿಗಳೇನು? ಈ ಊರಜ್ಜೆ ಒಂದು ಹಾಳುಕೋಟೆ ಇದೆ, ಅದರ ನಡುವೆ ಒಂದು ಅರಮನೆ ಅಂತ ಬಂಗಲೆ ಇದೆ. ಇಲ್ಲಿ ನಮ್ಮಂತ ಗುಂಡ ಜನಗಳ ರಕ್ಷಕ ನಾಗರಾಜ ಎಂಬವರಿದ್ದಾರೆ. ಅವರು ಈ ಸಮಾಜದಲ್ಲಿ ರಾಜಕೀಯ ವಲಯದಲ್ಲಿ ಅತ್ಯಂತ ಪ್ರಭಾವಿತ ಹಾಗೂ ಗೌರವಂತ ವ್ಯಕ್ತಿ. ಮೇಲಾಗಿ ಅವರು ಪೂರ್ವಜರು ರಾಜರು ಬೇರೆ, ಅವರು ಇಚ್ಛಿಸ ಕಾರ್ಯಗಳು ಕ್ಷಣ ಮಾತ್ರದಲ್ಲಿ ನೆರವೇರಬಹುದು, ಆದರೆ ಅವರ ಕಾರ್ಯಕ್ಕೆ ನಾವು ಬೇಕು, ನಮ್ಮ ಕಾರ್ಯಕ್ಕೆ ಅವರ ರಕ್ಷಣೆ ಬೇಕು. ಇಂದು ರಾತ್ರಿ ನಿನ್ನ ಅಲ್ಲಿ ಆಗಿ ಕಾಯ್ತಿರುವೆನು. ಅರೆ ಹಾವೋ ಹಾವೋ
ಸಿನಿಮಾದಲ್ಲಿ ಪೂಜಾ ದುಗಾನಿ ಹಾಕೊಂಡಿರ್ತಾರಲ್ಲ ಅತ್ತ ಹಚ್ಚ ಸಾರಿ ನಮ್ಮ ಹತ್ರ ಇನ್ನು ಈ ಅಣ್ಣಯ್ಯ ಸಿನಿಮಾದಲ್ಲಿ ಮಾಲೂಸಿ ಹಾಕೊಂಡಿರ್ತಾಳಲ್ಲ ಕಲಾಗಲಂಗ ಮ್ಯಾಲೆ ಚೌನಿ ಅದು ನಮ್ಮ ಹತ್ರ ಐತಿ ಇನ್ನು ಆ ಸೌಂದರ್ಯ ಸಿನಿಮಾಗಳಲ್ಲಿ ಹಾಕೊಂತಾರಲ್ರಿ ಯಾವುದು ಸಿಂಬಲ್ ಜಾಕೆಟ್ ಅದು ಕೂಡ ನಮ್ಮ ಹತ್ರ ಐತಿ ಇವನೇನಪ್ಪ ಇಟ್ಟುದ್ದ ಗಂಟೆ ಬಿಟ್ಕೊಂಡು ಮುಲ್ಲಾ ಸಾಬು ಬರೀ ಹೆಣ್ಮಕ್ಳು ಬಟ್ಟೆ ಮರ್ತಾನ ಅನ್ಕೊಂಡಿರ ನಮ್ಮ ಹತ್ರ ಗಂಡ್ಮಕ್ಳು ಬಟ್ಟೆನೂ ಐತಿ ಅದೇ ನೋಡ್ರಿ ನಮ್ಮ ಅಕ್ಷರ ರಾಮನೇ ಮಾಮಿದನಲ್ಲ ಲುಂಗಿ ಒಳಗಂತಲ್ಲ ಉದ್ದನ್ ಡ್ರಾಯರ್ ಗಿಟ್ಟಿಂದು ಅದು ಕೂಡ ಒಳಗಿಟ್ಟೀವಿ ಕೊಡ್ತಾವ್ ಕೊಡ್ತಾವ್ ಅರೆ ಹಾವೋ 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 ಅರೆ ಹಾವೋ ಹಾವೋ ಅರೆ ಹಾವೋ 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 ಕ್ಯಾ ಹಲ್ಲ ಶುಭಂ ಸೇ ಶ್ಯಾಮ್ ತಕ್ ಗಲ್ಲಿ ಗಲ್ಲಿ ಓಣಿ ಓಣಿ ನಾಯಿ ಓಡಾಡ್ದಂಗ ಓಡಾಡಿದ್ರು ನಮ್ ಕಪಡೆಗ ತುಕಡೆ ವ್ಯಾಪಾರ ಹಾಗೊಂದೈತಿ ಈ ಊರಾಗ ಹೆಣ್ಮಕ್ಳು ಸೀರೆ ಉಟ್ಕೊಂತಾರ ಇಲ್ಲ ಮನೆಯಲ್ಲಿ ನೈಟ್ ಉಟ್ಕೊಂತಾರ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ ಅರೆ ಅಲ್ಲ ಇದರ ಹೇ ಖುಬುಸೂರತ್ ಲಡ್ಕಿ ಹಾತ ಆ ಲಡ್ಕಿ ಅರೆ ಹೆಣ್ಣು ಇದರ ಹಾವೋ ಹಾವೋ ಮೋಟದ ದಾಡಿ ಬಿಟ್ಕೊಂಡು ಮಾರುತ ಮಾತಾಡಕತ್ತೆಯಲ್ಲ ಅಲ್ಲ ನಾವ್ ಹೆಂಗ್ ಕಾಣಕತ್ತೇವ ಮತ್ತ ಹೆಣ್ಣ ಗಿಣ್ಣ ಅನ್ನಕತ್ತೇಲ್ಲ ಮತ್ತ ನಾವೇ ನಿನ್ಕೊಂಡಿಗ್ ದನ ಕಣ್ಣ ಕಾಣಕತ್ತೀವಿ ಅರೆ ಬಾಯ್ ಅರೆ ಗುಸ್ ಬೇಡ ಬಾಯಿ ನಿಮ್ದಕ್ಕೆ ನಮ್ದು ಬಸರು ಗೊತ್ತಿಲ್ಲ ಏಯ್ ಏನದು ಬಸರು ಗಿಸರು ಅನ್ನಕತ್ತೇಯಲ್ಲ ಅರೆ ಬಾಯಿ ನಾನ್ ಹೇಳಿದ್ದು ಮದ್ವೆ ಆದ್ಮೇಲೆ ಮೂರ್ ತಿಂಗಳಿಗೆ ಆಗ್ತಾರಲ್ಲ ಬಸೂರ್ ಅದಲ್ಲ ನಿಮ್ ಮಾಮು ನೀನು ಭೇಟಿಯಾದಾಗ ತೊಟ್ಲಾಗಿಟ್ಟಿರ್ತ ನೋಡು ಓ ಆಯಿ ಓ ಆಯಿ ಅಂತ ಆ ಬಸರ್ ಅಂದಿದ್ದ ಇವ್ರವ್ ನೀವನಲ್ಲ ಅಮ್ಮಂಗ ಗುಮ್ಮ ಅಂತಾನ ಮತ್ತೆ ಹೆಸರಿಗೆ ಬಸರು ಅನ್ನಕತ್ತಾನಲ್ಲ ಏನ್ ಹಾಳು ಮಾಡಕ್ಕಿತ್ತಾನ ಅವನು ಏ ಅದು ಬಸರಲ್ಲಪ್ಪ ಹೆಸರು ನನ್ನ ಹೆಸರು ಹಿರಿಯರು ಏನಂತ ಇಟ್ಟಾರ ಗೊತ್ತ ಅಮ್ಮ ಅಂತ ಇಟ್ಟಾರ ನೋಡ ಓ ರಾತಿದು ಅಮ್ಮ ನಮ್ ಬಹುತ್ ಬಹುತ್ ಅಚ್ಚ ಅರೆ ರಾತಿದು ಅಮ್ಮ ನಿಮ್ಮೂರಾಗ ಹೆಣ್ಮಕ್ಳು ಸೀರೆ ಉಡ್ತಾರ ಕ್ಯಾ ಇಲ್ಲ ಏ ಸಾಬ ನಿನ್ ಕಣ್ಣಿ ಹೆಂಗ್ ಕಾಣಕತ್ತೀವಿ ಮತ್ತ ಸೂಪರ್ ಕಾಂತಿಯ ಸೀರೆ ಮತ್ತ ನಮ್ಮ ಊರಾಗ ಏನ್ ಬೆತ್ತಿರ್ತಾವ ಹೆಣ್ಮಕ್ಳೆಲ್ಲ ಸ್ಯಾರಿ ಉಟ್ಕೊಂಡಪ್ಪ ಹೋಗ್ತಿರ್ಬೋದ್ ಮತ್ತ ಅರೆ ರಾಡಿದು ಅಮ್ಮ ಸಿಟ್ಕೇಳ್ಬೇಡಿ ಅಯ್ಯಯ್ಯೋ ನವನ ರಾಡಿದು ಅಮ್ಮ ಮಾಡ್ಬಿಟ್ನಲ್ಲ ಇವನು ಮತ್ತೆ ಹೋಗ್ತಾ ಹೋಗ್ತಾ ರಂಡಿ ಅಮ್ಮ ಮಾಡ್ಬಿಡ್ತಾನೆ ಅವ್ನು ಬಾಯಾಗಿಟ್ಟ ಏಯ್ ನನ್ನ ಹೆಸರಿಗೇನು ರಾಡಿದ್ ಮಾಡ್ಕೊಂಡಿರ್ತಿ ಮತ್ ನೀನ್ ಅರೆ ಬಾಯಿ ನಮ್ ಮಾಫ್ ಕರೋ ನಮ್ದು ಈ ಭಾಷೆ ಅಸಿನೈ ಅಂದ್ರೆ ನಮಗೆ ಕನ್ನಡ ಸರಿ ಗೊತ್ತಿಲ್ಲ ಅರೆ ಬಾಯಿ ನಾವು ಶಾರಿ ಹ್ಯಾಪರ್ ಮಾಡಕ್ ಬಂದೀವಿ ಶಾರಿ ಹ್ಯಾಪರ್ ನಮ್ಮ ಹತ್ರ ಬಹುತ್ 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 ಅಚ್ಚ ಸಾರಿ ಇದಾವೆ ದೇಖ್ತಾವ್ ಏ ಖರೀದಿ ಕತ್ತ ಹಂಗಾರ ನೀ ಸೀರೆ ವ್ಯಾಪಾರ ಮಾಡೋ ನೀನ್ ಹಂಗಾರ ನಿಂದು 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 ಒಳಗ ಒಳಗ ಹಂಗ ಬಾಳ ಚಂದ ಇರೋದೊಂದು ಸ್ಯಾರಿ ತೆಗೆದುಕೊಂಡೋಣ ಬಾಯಿ ಈ ಒಳಗ ಅಚ್ಚ ಅಚ್ಚ ಸ್ಯಾರಿ ಇಟ್ಟೀನಿ ಬಾಯಿ ದೇಖೋ ಈ ಸ್ಯಾರಿ ಈ ಸ್ಯಾರಿ ಈ ಸ್ಯಾರಿಗ ನಾಮ್ ಲವ್ ಲವ್ ಸ್ಯಾರಿ ಐತ್ ನೋಡ್ರಿ ಈ ಸ್ಯಾರಿ ನೀವೇನಾದ್ರೂ ಹಾಕೊಂಡ್ರೆ ನಿಮ್ ಗಂಡನಿಗೆ ನಿಮ್ ಮೇಲೆ ಲವ್ ಲವ್ ಆಗಿ ನಿಮ್ ಹಿಂದೆ ನಿಮ್ ಸೆರೆ ಹಿಡ್ಕೊಂಡು ಸೀಲಿಂಗ್ ಫ್ಯಾನ್ ಸುತ್ತಂಗ್ ಸುತ್ತಾನ ಅಂತ ಸ್ಯಾರಿ ಐತಿ ಈ ಸಾರಿಗ ನಾಮ್ ಬಹುಬಹು ಸಾರಿ ಸಾರಿ ಏನಾದ್ರು ನೀವು ಹಾಕೊಂಡಿರಂದ್ರೆ ನಮ್ಮೂರಾಗಿರೋ ಗಂಡಸ್ರಲ್ಲ ಅಂತೇಳಿ ಬಾಲ ಆಡಿಸ್ಕೊಂಡು ನಾಯಿ ಜೋಲ್ ಸುರ್ಸ್ಕೊಂಡು ನಿಮ್ಮಿಂದೆ ಬರ್ತಾವ ಸಾರಿ ಬೈ ದೇಖೋ ಇದು ಮಿಯಾ ಮಿಯಾ ಸಾರಿ ಮಿಯಾ ಇದನ್ನ ನೀವೇನಾದ್ರು ಹಾಕೊಂಡ್ಬಿಟ್ರೆ ಕತೆ ಮುಗಿದೋಯ್ತಪ್ಪ
ಯಾಕಪ್ಪ ಅಂದ್ರೆ ನಮ್ಮೂರಾಗ ವಯಸ್ಸಾದ ಮುದುಕರೆಲ್ಲ ಅಮ್ಮ ತಲೆಗೆ ಕಲರ್ ಹಾಕಿ ಮೈಗೆ ಟೀ ಶರ್ಟ್ ಹಾಕಿ ಮಣಕಾನ ಮೇಲೆ ಬರ್ಮುಡ ಹಾಕಿ ನಿಮ್ಮ ಮನೆ ಮುಂದೆ ಗಣೇಶ ಬಿಡಿಸಬೇಕು ಅಂತ ಕುಂದಿರ್ತಾವ ನೀನ್ ಬರೋದನ್ನ ನೋಡ್ಕೊಂಡು ಅಂತ ಸಾರಿ ಐತೆ ಬಾಯಿ. ಈ ಊರಲ್ಲಿ ಯಾವ ತಗೋತೀರಾ? ಇದು ಹೇಳದ್ರಲ್ಲ ಮಿಯೋ ಮಿಯೋ ಸರಿ ಇದು ಇದು ಮೊದಲು ಬಣ್ಣನ ಈಗ ಐತಿ ನೋಡಿ ಇದು ಬೌ ಬೌ ಸರಿ ಹೆಂಗಿದ್ರು ಬೌ ಬೌವೇ ಬೇಕು ಹಾ ಉಟ್ಕೊಂಡ್ರ ಬೌ ಬೌ ಅಂತ ಬರಕತ್ತಮ್ಮದ ರೇಟ್ ಎಷ್ಟಂತ ಹೇಳಿ ಕನ್ನಡದಾಗ 200 ರೂಪಾಯಿ ಹೋತಾ ಹಿಮ್ಮಿಲ್ತ ಈ ಸ್ಯಾರಿಗೆ 200 ರೂಪಾಯಿ ಬಾಳ ಜಾಸ್ತಿ ಆಯ್ತು ಬಿಡು ಅಯ್ಯಪ್ಪ ಈ ಸ್ಯಾರಿಗೆ ಬಾಳ ಕಡಿಮೆ ಕೊಡೋರು. ಅರೆ ಬಾಯಿ ನಿಮ್ ಮೋರಿ ನೋಡಿ ಆಗ್ಲೇ 25 ರೂಪಾಯಿ ಕಮ್ಮಿ ಮಾಡಿ ಇನ್ನೂ 1 ರೂಪಾಯಿ ಕಮ್ಮಿ ಕೊಡ್ತಾವ್. ಹಂಗಾರ ಇದು ಕೊಟ್ಟಿಯನ್ನ ಹಂಗಾದ್ರ ಜೊತೆಗೆ ಒಂದು ಚೋಲಿ ತೆಗೆದು ತೋರಿಸ್ಬೋದು. ಚೋಲಿ ಬೇಕು ಬಾಯಿ ಕೊಡ್ತೀನಿ ತಗೋ ಮತ್ತೆ ಬೇಕೋ ಬಾಯಿ. ಈ ಚೋಲಿ ಏನಾದ್ರೂ ನೀವು ಹಾಕೊಂಡಿರಂದ್ರೆ ನಮ್ಮೂರಾಗ ಮೀಸೆ ಬರ ಗಂಡಸರಲ್ಲ ದೇವಸ್ಥಾನ ಸುತ್ತೋದ್ಬಿಟ್ಟು ನೀವೇ ದೇವತೆ ಅಂತೇಳಿ ನಿಮ್ ಹಿಂದೇನೆ ಗರ್ ಸುತ್ತವ. ನೀವು ನಾಯಿ ಬಿಸ್ಕೆಟ್ ಹಾಕಿದ್ರು ಪಾದಜಿ ಬಿಸ್ಕೆಟ್ ಅಂತೇಳಿ ತಿಂದು ತೆಗ್ತವ. ಅಂತ ಚೋಲಿ ಐತೆ ಅಂತ ಮೋಸ ಮಾಡ್ತೈತೆ ಈ ಚೋಲಿ. ಅರೆ ಬಾಯಿ ಹಿಡಿದು 18 ರೂಪಾಯಿ ಹಾಟ್ರ ಗೊತ್ತಿಲ್ಲ ಗೊತ್ತಿಲ್ಲ. ಅರೆ ಬಾಯಿ 18 ರೂಪಾಯಿ ಅಂದ್ರೆ ಯಾರಿಗ ಹಟ್ಟಿದ್ರು ಅನ್ಕೊಂಡ್ಬಿಟ್ಟು ಹಂಗಾರ ಮತ್ತ ಒಂದ್ ಹಂಗ ಒಂದ್ ಚಲೋ ಇರೋ ಒಂದ್ ಲಂಗ ಹೋಗ್ಲಿ ಮತ್ತ ಕಡಿಮೆ ರೇಟಿಂಗ್ ಮಾಡ್ಕೊಡ್ರಿ ಮತ್ತ. ಅರೆ ಬಾಯಿ ಆಗ್ಲೇ ನಾನು ಕಡಿಮೆ ಮಾಡಿ ಕೊಡ್ತೀನಿ 600 ರೂಪೀಸ್ ಕೊಡ್ತೀನಿ. ಲೇವ್ ಲೇವ್ ಫಿರ್ ಕ್ಯಾವನ ಬಾಯಿ ಫಿರ್ ಅದು ಒಂದ್ ಖರೀದ ಲಂಗ. ಓ ಲಂಗ ಬೇಕು ಅದು ಬಾರಿ ಬಹುತ್ ಅಚ್ಚ ಐತಿ. ದೇಗೋ ಬಾಯಿ ಇದರ ಪೈಸೆ 25 ರೂಪಾಯಿ ಹೋತ ಕನ್ನಡದಲ್ಲಿ 25 ಮಾತ್ರ. ಎಲ್ಲದಕ್ಕೂ 25, 16, 18 ಅಂತ ಇಟ್ಕೊಂಡು ಎಲ್ಲ ಈಟು ಉದ್ದ ರೇಟ್ ಹೇಳಿದ್ರೆ ನಾನು ಈಟು ಅಂತ ಆಂಡಿನಿ. ಒಂದು ಕಡಿಮೆ ನಾರ ಮಾಡಬಾರ್ದು ಮತ್ತೆ ನೀನು. ಅರೆ ಬಾಯಿ ಅಲ್ಲ ರತ್ನ ಮುಂದ ಅಮ್ಮ ಸೀರೆ ಮೇ ಏಕ್ ಬಿಟ್ಟೆ ಕುಬಿಸೋದೊಳಗು ದೋ ಬಿಟ್ಟೆ ಇನ್ನು ಲಂಗ ಮೇ ಕ್ಯಾ ಬಿಡಂದಿ. ಅಯ್ಯೋ ನಿನ್ನ ಸೀರೆ ಬಿಟ್ಟಿರದು ಯಾವ್ದು ಲೆಕ್ಕ ಬರಕಿಲ್ಲ ಲಂಗದಾಗ ಬಿಡದೆ ಬರದ್ ನಿನ್ನ ಲಂಗ ಬಿಡ್ಲೇಬೇಕು ನೋಡ ಮಾತು. ಅರೆ ಬಾಯಿ ಲಂಗ ಮೇ ಕ್ಯಾ ಮಿಂತ ಹಮ್ಕೋ ಲಂಗ ಮೇ ನೈ ಹಾತ ನೈ ಹಾತ ನೀನ್ ಹೇಳ್ತಾವ ನನಗೆ ಯಾವ್ದು ಬೇಡ ಎಲ್ಲ ನೀನ್ ಹೇಳ್ಕೊಂಡು ಕಡಿಮೆ ಮಾಡ್ಕೊಟ್ರ ಕೊಡು ಇಲ್ಲ ಬಾಡ. ಅರೆ ಬಾಯಿ ಈ ಸಿಟ್ಟಾಗ್ಬೇಡಿ ಲಂಗ ಮೇ ಕಮ್ಮಿ ಮಾಡಿ ಕೊಡ್ತಾವ್ ಲೇವ್ ಲೇವ್ ಒಂದು ಸೀರೆ ತಾಂಡಿ ನೋಯಪ್ಪ ಲಂಗ ಕೊಡ ಮತ್ತೆ ಲಂಗ ನೀನ್ ಇಟ್ಕೊಂಡಿ ಚೆನ್ನಾಗೈತೆ ಅಂತ ಇಟ್ಕೊಂಡ ಬಾಯಪ್ಪ ಮತ್ತ ನೋಡು ನೆನಪ ಆತು ನೋಡು ಮರ್ತೆ ಬಿಟ್ಟಿನೆ ಮನೆಗದನವ ನನ್ನ ಗಂಡ ದೀರ ಅವನಗ ಹಂಗ ಒಂದು ಬಿಳಿ ಪಂಚಿ ಬೇಕಂತ ಐತೇನ್ ಮತ್ತೆ ಹತ್ರ ದೇಕ್ ಅರೆ ಲುಂಗಿ ನೈ ಲುಂಗಿ ಒಳಗಿಂದು ಐತಿ ಕೊಡ್ಲಿ ಇದು ಬಾರಿ ಹಚ್ಚಿ 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 ಹೈತಿ ಮಾಡಿ ಏನಾದ್ರೂ ಹಾಕೊಂಡ್ಬಿಟ್ರೆ ಒಳಗೆ ಗಾಳಿ ಆಡ್ತದ ನಿದ್ದೆ ಬರ್ತೈತೆ. ಅಯ್ಯೋ ನಿನ್ನವನು ಅಂತ ಗಾಳಿ ಆಡೋ ನನ್ ಗಂಡನ್ ಕೂಡ ಬಾಳ ಆದಾವು ಹೋಗ್ಲಿ ಬಿಡು ಹಂಗಾರ ಇದೆಲ್ಲದ್ರ ರೊಕ್ಕ ಆಮೇಲೆ ಬಂದು ಮನೆ ಕಡೆ ಇಸ್ಕೊಂಡು ಹೋಗುವ ಚ ಶೆಟ್ಟಿ ಮನಿ ಎಲ್ಲ ಬರ್ತತಂದ್ರ ಊರಾಗಿರೋ ಮಂದಿ ಎಲ್ಲ ಹೇಳ್ತಾರ ಬಂದು ಬಿಡು ಮತ್ತೆ ಬರ್ಲ ಮತ್ತೆ ಒಂದ್ ನಿಮಿಷ ಇರಿ ಬಾಯಿ ಒಂದ್ ನಿಮಿಷ ಶೆಟ್ಟಿ ಹತ್ರ ಬಂದು ದುಡಿಸ್ಕೊಂತೀನಿ ಹೋಗೋ ಮುಂದೆ ನಿಮ್ಮೆಲ್ಲ ನನಗೆ ಪ್ಯಾರಿ ಆಗ್ಬಿಟ್ಟೈತಲ್ಲ ಬಾಯಿ ಈಗಿಂದ ಸ್ಟಾರ್ಟ್ ಆಯ್ತು ಬಾಯಿ ಆಗಿರಪ್ಪ ಪ್ಯಾರಿ ಆಗ್ಬಿಟ್ಟೈತಿ ಸಾಂಗು ಆಗ್ಬಿಟ್ಟೈತಿ. Thank you.
ಅಂತೂ ಈ ಸೀರೆ ಮಾರುವವನ ವೇಷದಲ್ಲಿ ಆ ಚಾಣಕ್ಯನಿರುವ ಸ್ಥಳವನ್ನು ಪತ್ತೆ ಹಚ್ಚಿದ್ದಾಯ್ತು. ಬೆಂಗಳೂರು ಮೈಸೂರುಗಳಲ್ಲಿ ಕೊಲೆ ದರೋಡೆಗಳನ್ನು ಮಾಡಿ ಜೈಲಿನಿಂದ ಆ ಚಾಣಕ್ಯ ತಪ್ಪಿಸಿಕೊಂಡು ಬಂದಿದ್ದಾನೆ. ಅಷ್ಟೇ ಅಲ್ಲ, ಅವನು ನನ್ನ ತಾಯಿಯನ್ನು ಕೊಂದು ನನ್ನ ತಂಗಿ ಲಾವಣ್ಯರನ್ನು ಅಪಹರಿಸಿಕೊಂಡು ಬಂದಿದ್ದಾನೆ. ಹೇಗಾದರೂ ಮಾಡಿ ಆ ಚಾಣಕ್ಯನ ಕುಟಿಲ ಕಾರ್ಯ ಸ್ಥಳವನ್ನು ಪತ್ತೆ ಹಚ್ಚಿ ನನ್ನ ತಂಗಿಯ ಲಾವಣ್ಯರ ರಕ್ಷಣೆ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಬೇರೆ ರೀತಿಯ ವೇಷದಲ್ಲಿ ನೌಕರಿಯನ್ನು ಹುಡುಕಿಕೊಂಡು ಆ ಚಾಣಕ್ಯನ ಮನೆಯನ್ನು ಪತ್ತೆ ಹಚ್ಚಲೇಬೇಕು. ಅಷ್ಟೇ ಅಲ್ಲ, ಅವನಿಗೆ ಗಲ್ಲು ಶಿಕ್ಷೆ ಕೊಡಿಸಲೇಬೇಕು. ನೀನು ಕೊಲೆಗಾರ ಚಾಣಕ್ಯನಿದ್ದರೆ ಇವನು ಸೈ ಐಡಿ ರಾಜಣ್ಣನಿರುವ ಎಚ್ಚರವಿರಲಿ. ನಮ್ಮ ರಾಜ ಮನೆತನಕ್ಕೆ ಸರಿದು ಹೋಗುವ ಮನೆತನದಲ್ಲಿ ಸುಂದರ ಸುಕುಮಾರಿಯನ್ನು ತಂದು ಮದುವೆ ಮಾಡುವನಾಯಿತೆ. ವಿಷಯ ಬೇರಿದೆ ಅಣ್ಣ, ನಾ ಹಣದಿಂದಂದು ಕಣ್ಣೆಯನ್ನಾರಿಸದೆ ಒಂದು ವಧವನ್ನಾರಿಸಿದ್ದೇನೆ. ನಿನ್ನ ಮನವರ ಹೋಗಿ ನಡೆಯ ನುಡಿಯಲ್ಲಿ ಅಪ್ಪಟೆ ಅಪರಂಜೆ. ನಿನ್ನ ಮನ ಅಪಹರಿಸಿದ ಪುಷ್ಪ ದಾವನೊಂದು ತಿಳಿಯಬಹುದೇ ವಿಜಯ್? ಕಮಲ ಅಣ್ಣ ಕಮಲ, ಬಡವರಂಬ ಹುಟ್ಟಿ ಬೆಳೆದರು ತನ್ನ ಸೌಂದರ್ಯದಿಂದ ಶ್ರೀಮಂತರ ಮನ ಹರಳಿಸಿದ ಕಮಲ, ಬ್ರಹ್ಮ ಸರಸ್ವತಿಯರಿಗೆ ವಾಸ ಮಾಡಲು ಅನುಮತಿ ಇತ್ತ ಕಮಲ. ನಿನ್ನ ಮಾತಿನ ಅರ್ಥವೇ ನನಗಾಗಲಿಲ್ಲ ವಿಜಯ್. ನನ್ನ ಬಾಲ್ಯ ಸ್ನೇಹಿತ ಚಂದ್ರನ ತಂಗಿ ಕಮಲ, ನಿನ್ನ ಬಾಲ್ಯ ಸ್ನೇಹಿತ ರಘುವಿನ ಸಹೋದರಿ ಕಮಲ. ಓಹೋ, ಚಂದ್ರನ ತಂಗಿ ಕಮಲೆ ದುಡಿಯಲು ಕೈಲಾಗದೆ ನಾಯಿ ಎಂದ ಇಡೀ ಅನ್ನಕ್ಕಾಗಿ ನನ್ನನ್ನು ಆಶ್ರಯಿಸಿದ ರಘುವಿನ ಸಹೋದರಿ ಕಮಲೆಯೇ. ಹೌದಣ್ಣ, ಲಕ್ಷ್ಮಿಯನ್ನು ದಂಚಿತ ರಾಯಿ ಬಡರಮ್ಮ ಒಂದು ಕಾರಣದ ಕೆಸರಿನಲ್ಲಿ ಸಿಕ್ಕಿ ಹೊರಬರಲು ಒತ್ತಾಡುತ್ತಿರುವ ಚಿನ್ನದ ಕಮಲ. ಜಾಣ ಬಡ ಹುಡುಗಿ ಚಿನ್ನದ ಮೀನಿಗೆ ಮೋಟದ ಗಾಣ. ವಿಜಯ್, ನಿನ್ನ ಮುಕ್ತತೆಯನ್ನು ಕೆರಳಿಸಿ ತನ್ನ ಯೌವನವನ್ನು ಅರಳಿಸಿ ಈ ಮನೆಯ ಸಿರಿ ಮೋಹಿಸಿ ಮೋಸದ ಪ್ರೇಮದ ಬಾಣಗಳನ್ನೇ ಬಿಟ್ಟಿದ್ದಾಳೆ ಕಪಟ ವೇಷದ ಕಮಲೆ. ಇಂಥ ಹುಚ್ಚು ವಿಚಾರಗಳಿಗೆ ಮನಗೊಟ್ಟುವುದನ್ನು ಬಿಟ್ಟು ಬಿಡು. ನಿನಗೆ ಅನುರೂಪವಾದ ಒಳ್ಳೆಯ ಕನ್ಯೆಯನ್ನು ತಂದು ಮದುವೆ ಮಾಡುವನಾಯಿತೆ. ಇಲ್ಲಣ್ಣ, ಸರ್ವ ವಿಧದಲ್ಲಿ ಅಕ್ಕ ಸಾಲಿಗೆ ನಿಂತೆ ಪರೀಕ್ಷೆಯ ಪಟಕಿದರು ಕಲ್ಮಿಷವಿಲ್ಲದೆ ಬೆಳಗಿದ ಚಿಕ್ಕ ಚೊಕ್ಕ ಚಿನ್ನವರು. ಚಿನ್ನ ಗಟ್ಟಿ ವಜ್ರವನ್ನೇ ಕೊಳ್ಳುವ ಶಕ್ತಿಯುಳ್ಳ ನಮಗೆ ಕಬ್ಬಿಣದ ಸಗವಾಯಿಸಬೇಕೆ.
ಬಡ ಭಿಕಾರಿಗಳಿಗೆ ಒಂದಂಗಷ್ಟಕ್ಕಾದರೂ ಇದೆಯಾ? ಇರದಿರಬಹುದು, ಆದರೆ ಮಾತು ಕೊಟ್ಟಾಗಿದೆ ತಪ್ಪುವುದಲ್ಲ. ಕೊಟ್ಟ ಮಾತನ್ನು ತಪ್ಪಲಿಕ್ಕೆ ನೀನೇನೋ ರಾಜ್ಯ ಬಿಟ್ಟ ಸತ್ಯವಾಗಿ ಚಂದ್ರನೇನು ಬುದ್ಧಿಮಂತರಾಗಿ ಕೊಟ್ಟಿರಬಹುದು. ಅಂದ ಮಾತ್ರಕ್ಕೆ ಅವಳನ್ನೇ ವಿವಾಹವಾಗಬೇಕಪ್ಪ, ಕಾನೂನೇನಾದರೂ ಇದೆಯೇ? ವಿಜಯ್, ನಿಜವಾಗಿಯೂ ನೀನೇ ಯೋಚಿಸಿಯಾಳು? ನಮ್ಮ ರಾಜ್ಯ ಅಂತಸ್ತಿಗೆ ತಕ್ಕಂತೆ ನಡೆದುಕೊಳ್ಳುವ ನೈಪುಣ್ಯದ ಆ ದರಿದ್ರದ ಕಣ್ಣಿಗೆ ಬಂದಿದ್ದೆ. ಅಂತಸ್ತು ಅಂತಸ್ತು ಅಂತಸ್ತನ ಶಿಖರವು ನೇರಿಕೆ ಕುಳಿತಿರುವಣ್ಣ. ಮನುಷ್ಯ ಮನುಷ್ಯ ಅಂತಸ್ತಣ್ಣ, ನೀತಿ ನಡವಳಿಕೆ ಅಂತಸ್ತು ಸರಿಯಾಗಿದ್ದರೆ ಆಯಿತು. ಇನ್ನು ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಹರಿಯುವ ಹಣದ ಅಂತಸ್ತನ್ನೇಕೆ ನೋಡಿವೆಯಣ್ಣ? ಗುಣವನ್ನು ನೋಡಣ್ಣ, ಗುಣ ಶಂಕದ ಹಾಗೆ ಬೆಂಕಿಯೊಳಕ್ಕಾಗಿ ಅವೆಷ್ಟು ಕಾಯಿಸಿದರೂ ಅದರ ಬಿಳುಪು ಬದಲಾಗದು. ಆದರೆ ಅದೇ ನಿನ್ನ ಹಣದ ಕಾಗದ ಕಟ್ಟನ್ನಾಕಿ ನೋಡು, ನಂತರ ನಿನಗೆ ಸಿಗುವುದು ಬರೇ ಬೂದಿ ಮಾತ್ರ. ನೀನೇಕೆ ಅಂತಹ ಬೂದಿಗೆ ಮರಳಾಗುವೆ? ವಿಷಯ ನಿನ್ನ ವೇದಾಂತವನ್ನು ಸಾಕು ಮಾಡು. ಯಾವುದಣ್ಣ ವೇದಾಂತ? ಬೆಳಗತ್ತಡನ ಶಿವನು ನೆನೆಯುವ ಶಿವನು, ಹಣವನ್ನು ಸುಟ್ಟು ಅದರ ಬೂದಿ ಮೈಗೆ ಬಳಿದು ಗುಣದ ಶಂಕವನ್ನು ಊದಿ ಹತ್ತಿದಾಗ ಇವನು ಸೃಷ್ಟಿಸಿದ ಇವನು ಜೀವಕ್ಕೆ ಅಣದಾಶಣ್ಣ. ಹಣದ ಬಿರುಗಾಳಿಯಲ್ಲಿ ತೂರಿ ಹೋಗದೆ ಗುಣದ ತಂಗಾಳಿಯಲ್ಲಿ ತೇಲಾಡುವ ವಿಷಯ ಸಿಟ್ಟು ಕೆಟ್ಟದಾಗಿ ಬೆಟ್ಟದಂತರೂ ಬೆಳೆದರು ತಮ್ಮನೆಂಬ ಮಮತೆಯಿಂದ ತಡೆಗಿಡಿದು ಸುಮ್ಮನಿರುವೆ. ಈ ಸಂಬಂಧ ನನಗೆ ತಿಳ ಮಾತ್ರ ಇಷ್ಟವಿಲ್ಲ. ಒಂದು ಕಾಲಕ್ಕೆ ಈ ನಾಡನ್ನೇ ಆಡಿದ ನಾವು ಎತ್ತಚ್ಚುತ ಒಬ್ಬ ಬಡ ಭಿಕಾರಿಯೊಂದಿಗೆ ಬೀಗತನ ಮಾಡಿ ಈ ಸಮಾಜ ತನಕ ಪಾಟಲಿಗೀಡಾಗಲು ನಾನು ಇಚ್ಛಿಸುವುದಿಲ್ಲ. ವಿಜಯ್, ನಿನ್ನ ಹಠವನ್ನು ಬಿಟ್ಟು ನೀನು ಹೂ ಅನ್ನುವುದಾದರೆ ಕಮಲೆಯ ಸೌಂದರ್ಯದ ಸಾವಿರ ಪಟ್ಟು ಸುಂದರ ಸುಕುಮಾರಿಯನ್ನು ತಂದು ಮದುವೆ ಮಾಡುವನು ವಿಚಾರಿಸು. ನಮ್ಮ ಅಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾಗಿದೆ. ಈ ವೇಳೆಯಲ್ಲಿ ವಿಚಾರಿಸಿ ಘರ್ಷಣೆಗೆ ಅವಕಾಶ ಮಾಡಿಕೊಡುವುದು ಬೇಡ. ಸಮಯ ನೋಡಿ ಮಾತನಾಡಿದರೆ ಆಗಿತ್ತು. ಆಗಲಣ್ಣ, ನೀನು ಹೇಳಿದ್ದನ್ನು ನಾನು ವಿಚಾರಿಸು, ನಾನು ಹೇಳಿದ್ದನ್ನು ನೀನು ವಿಚಾರಿಸು, ನಾನು ಬರುವೆ. ಸಂತೋಷವಾಗುವುದು ಸ್ವಾಭಾವಿಕವಲ್ಲವೇ? ಹಾ ರಘು, ಈ ನಮ್ಮ ವಸಾಹತಿಗಳಿಗೆ ನಮ್ಮ ಮಂದಿರವನ್ನು ತೋರಿಸಿದೆಯಾ? ನೋಡಿದೆನು ನಾಗರಾಜ್, ಅರಮನೆ ಹಳೆಯದಾದರೂ ಹೊಸದನ್ನು ಮೀರಿಸುವಂತಿದೆ. ನೋಡಿ ಲಾವಣ್ಯ. Thank you.